ನಮಸ್ಕಾರ ಪ್ರೇಕ್ಷಕರೇ, ನಿಮ್ಮ ನೆಚ್ಚಿನ 24x7 ಕರ್ನಾಟಕ ಡಾಟ್ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ವಿನಯ್. ನಾವು ಬಂದಿರುವಂಥದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಲು. ಇವರೊಬ್ಬರು ಕಿರಿಯ ರಾಜಕಾರಣಿ ವ್ಯಕ್ತಿಯಾಗಿದ್ದುಕೊಂಡು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾ ಬಂದಿದ್ದಾರೆ. ಬನ್ನಿ, ಅವರ ಒಂದು ರಾಜಕೀಯ ಜೀವನದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿರೋಣ. ನಮಸ್ತೆ ಸರ್. ಸರ್, ನಿಮ್ಮ ಪೂರ್ತಿ ಹೆಸರು? HM ಮುನಿರೆಡ್ಡಿ, ಅರಣಿಘಟ್ಟ. ಸರ್, ನೀವು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂಥದ್ದು ಸರ್? ಕುಡಿಯನೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ. ಕುಡಿಯನೂರು ಗ್ರಾಮ ಪಂಚಾಯತಿಯಿಂದ ಸರ್, ಒಂದು ಎಷ್ಟು ವರ್ಷಗಳ ಒಂದು ರಾಜಕೀಯ ಅನುಭವ ನಿಮಗೆ ಇರುವಂಥದ್ದು ಸರ್? ನಮಗೆ 10 ವರ್ಷಗಳ ರಾಜಕೀಯ ಅನುಭವ ಇದೆ. 10 ವರ್ಷಗಳ ರಾಜಕೀಯ ಅನುಭವದಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಯಾವ್ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರ, ಅದೇ ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ? ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾನು ಆಲ್ರೆಡಿ 4 ವರ್ಷ ಆಗಿ ಒಂದು 8 ತಿಂಗಳಾಗಿದೆ. ಈಗ 4 ವರ್ಷದಿಂದ ನಾನು ನಮ್ಮ ಊರಿನ ಅಭಿವೃದ್ಧಿಗಳು ನಾನು ಸಾಕಷ್ಟು ಮಾಡಿದ್ದೀನಿ. ಮತ್ತು ನಮ್ಮ ಸ್ನೇಹಿತರುಗಳು ಬೇರೆ ಕಡೆ ಎಲ್ಲ ನಾವು ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಏನು ಕೆಲಸ ಕಾರ್ಯಗಳು ನಿಮ್ಮ ಒಂದು ಕ್ಷೇತ್ರದಲ್ಲಿ ನಡೆದಿರುವಂಥ ನೀವು ಅಭಿವೃದ್ಧಿ ನೀವು ಮೆಂಬರ್ ನಮ್ಮ ಏನೇನು ಮಾಡಿಸ್ಕೊಟ್ಟಿದ್ದೀರಾ ಸರ್ ಊರಿಗೆ? ನಮ್ಮ ಊರಿಗೆ ನನಗೆ ಕುಡಿಯೋ ನೀರಿಗೆ ಬೋರ್ವೆಲ್ಗಳು ಹಾಕ್ಸಿದ್ದೀವಿ, ಮತ್ತು ಡಾಬರೀಕರಣ ಮಾಡಿಸಿದ್ದೀವಿ, ಮತ್ತು ಬಸ್ ನಿಲ್ದಾಣದ ತಂಗುದಾಣ ಮಾಡಿಸಿದ್ದೀವಿ. ಜೊತೆಗೆ ಊರಿನಲ್ಲಿ ಇದು ಕಾಲುವೆಗಳನ್ನು ಉದ್ಯೋಗ ಖಾತ್ರಿಯಿಂದ ಅದನ್ನು ಮಾಡಿಸಿದ್ದೀವಿ. ಸರ್, ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದಂಥ ಒಂದು ಕುಂದುಕೊರತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ ಅಂತ ಸರ್? ನಮ್ಮ ಪಂಚಾಯತಿನಲ್ಲಿ ನೀರಿನ ಸಮಸ್ಯೆನೇ ಜಾಸ್ತಿ ಸಿಕ್ಕಾಪಟ್ಟೆ ಇತ್ತು. ಮತ್ತು ರಸ್ತೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೂ ಇರಲಿಲ್ಲ. ಅದನ್ನು ಅಭಿವೃದ್ಧಿನ ನಾವು ಬಂದಮೇಲೆ ಸಾಕಷ್ಟು ಸುಧಾರಿಸ್ಕೊಂಡಿದ್ದಾವೆ. ಸರ್, ನಿಮ್ಮ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಅಂದರೆ ನಿಮ್ಮ ಕುಟುಂಬರು ಅಥವಾ ನಿಮ್ಮ ಹಿರಿಯರು ಯಾರಾದರೂ ನಿಮ್ಮ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ದಂತ ಸರ್? ನಮ್ಮ ಹಿರಿಯರೇ ಯಾರು ರಾಜಕಾರಣದಲ್ಲಿ ಯಾರು ಇರಲಿಲ್ಲ. ಬೇರೆಯವರು ಇದ್ದರು, ನಮ್ಮ ಮನೆತನದಲ್ಲಿ ಯಾರು ರಾಜಕೀಯದಲ್ಲಿ ಇಲ್ಲದೇ ಇರೋದ್ರಿಂದ ನಾವು ರಾಜಕೀಯಕ್ಕೆ ಬರಬೇಕಾದ ಸನ್ನಿವೇಶ ಬಂತು. ಆ ಸನ್ನಿವೇಶ ಬಂದಿದ್ದಕ್ಕೆ ನಾವು ಇದಕ್ಕೆ ಬರಬೇಕಾಯಿತು. ಸರ್, ಈ ಒಂದು ನೀರಿನ ಸಮಸ್ಯೆ ಬಿಟ್ಟು ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಕ್ಷೇತ್ರದ ಜನತೆಗೆ ನಿಮ್ಮ ಮತ ಬಾಂಧವರಿಗೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ? ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಏನು ಬರುತ್ತೆ ಫಂಡ್ಸು, ಮತ್ತು ಕರೆಂಟ್ದು ಏನು ಸಮಸ್ಯೆಗಳಿದ್ದಾವೆ ಅದನ್ನು ನಾವು ಇಮ್ಡಿಯೇಟ್ ಸಾಲ್ವ್ ಮಾಡಿಕೊಡ್ತಾ ಇದ್ದೀವಿ. ಫಂಡ್ಸ್ ಏನು ಬರ್ತಾ ಇಲ್ಲ, ಅಷ್ಟೊಂದು ಜಾಸ್ತಿ ಬರ್ತಾ ಇಲ್ಲ ನಮ್ಮ ಇದರಿಂದ. ನಾವು ಬಂದಾಗಿನಿಂದ ಏನು ಫಂಡ್ಸ್ ಜಾಸ್ತಿ ಇಲ್ಲ. ಈ ನೀರಿನ ಸಮಸ್ಯೆಗೆ ಬಂದಿದ್ದ ಫಂಡ್ಸ್ ಎಲ್ಲ ನೀರಿಗೆ ಒಡ್ಡಾಗ್ತಾ ಇದೆ. ಇನ್ನು ಅಭಿವೃದ್ಧಿಗೆ ಉದ್ಯೋಗ ಖಾತ್ರಿಯಿಂದ ಮಾಡಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಾಸಕರು ನಮ್ಮದೇ ಒಂದು ಇದರಿಂದ ಇರೋದ್ರಿಂದ ನಮಗೆ ಶಾಸಕರ ಹತ್ರ ನಮ್ಮ ಅಭಿವೃದ್ಧಿ ಕೆಲಸಗಳು ನಾವು ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಸರ್, ಒಂದು ವಸತಿ ಯೋಜನೆ ಆಗಿರ್ಬೋದು, ಇಲ್ಲಾಂದ್ರೆ ಮೋರಿ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಅದಕ್ಕೆಲ್ಲ ಹಣ ಬರ್ತಾ ಇರೋಂಥದ್ದು. ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಒಂದು ಎಷ್ಟು ಅಭಿವೃದ್ಧಿ ಕೆಲಸ ಅಂದರೆ ಮನೆ ಕೊಡಿಸೋದಾಗಿರ್ಬೋದು, ವಸತಿ ರೈತರಿಗೆ ಶೌಚಾಲಯಗಳನ್ನ ಕಟ್ಟಿಸ್ಕೊಟ್ಟಿರೋಂಥದ್ದು? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಊರಿಗೆ ಆಗಿರೋ ಮನೆಗಳು ಸುಮಾರು ಒಂದು 15-20 ಮನೆಗಳು ನಾನೇ ಹಾಕ್ಸಿದ್ದೆ, ಸ್ವಂತ ನನ್ನ ಕಡೆಯಿಂದ ಹಾಕ್ಸಿದ್ದೀವಿ. ನಮ್ಮ ಪಂಚಾಯತಿನ ಎಂಟೈರ್ ಒಂದು 200-300 ಮನೆ ಬಂದಿದೆ. ಎಲ್ಲರೂ ಅವರವ್ರ ಮೆಂಬರ್ ಕೋಟಾ ಅವ್ರವ್ರು ತಗೊಂಡು ಅವ್ರು ಮಾಡಿಸ್ಕೊಂಡಿದ್ದಾರೆ, ಅದೆಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಸರ್, ಏನಾಗಿ ಅದು 4 ವರ್ಷ 8 ತಿಂಗಳಾಗಿದೆ ಅಂತಂದ್ರೆ ಈ 4 ವರ್ಷ 8 ತಿಂಗಳಲ್ಲಿ ರಾಜಕಾರಣದಲ್ಲಿ ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮಗೆ ಈ ಒಂದು ಯಾವುದೋ ಒಂದು ಕೆಲಸವನ್ನ ಇನ್ನೂ ಮಾಡಿಲ್ಲ, ಕೆಲಸ ಗ್ರಾಮ ಪಂಚಾಯತಿ ಮಾಡಿಕೊಡ್ಬೇಕು ಗ್ರಾಮ ಪಂಚಾಯತಿ ನಮ್ಮ ಗ್ರಾಮದ ಜನತೆಗೆ ಅಂತ ಯಾವ ಒಂದು ಕೆಲಸದ ಬಗ್ಗೆ ಅನ್ಕೊಂಡ್ರಂತು? ನಮ್ಮ ಜನತೆಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೀರಿನ ಸಮಸ್ಯೆಗಳು ಎಷ್ಟು ಮಾಡಿದ್ರೂ ಸಾಕಾಗ್ತಾ ಇಲ್ಲ. ನೀರು ಮೊದಲನೇದೇ ಒಂದು ನೀರಿನ ಸಮಸ್ಯೆನೇ ನಮ್ಮ ಪಂಚಾಯತಿನಲ್ಲಿ. ಎಷ್ಟು ಬೋರ್ವೆಲ್ ಹಾಕಿದ್ರು ಬೋರ್ವೆಲ್ಗಳು ಫೇಲ್ಯೂರ್ ಅನ್ನೋ ಲೆಕ್ಕದಲ್ಲಿ ಬರ್ತಾ ಇದೆ. 1500 ಅಡಿ 1600 ಅಡಿಗೆ ಹೋದ್ರೂ ನೀರು ಸಿಗ್ತಾ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನಮ್ಮ ಪಂಚಾಯತಿನಲ್ಲಿ. ಸರ್, ಈಗ ಅದೊಂದು ನೀರಿನ ವ್ಯವಸ್ಥೆಯನ್ನು ಒಂದು ನೀಗಿಸ್ಬೇಕು ಅಂತ ಅನ್ಕೊಂಡಿರುವಂಥದ್ದು. ಹೌದು ಸರ್. ಇವಾಗ ರಾಜಕೀಯಕ್ಕೆ ಬರಲಿಕ್ಕೆ ನಿಮ್ಗೆ ಯಾರು ರಾಜಕೀಯ ಗುರುಗಳು, ಯಾರು ರಾಜಕೀಯ ಪ್ರೇರಣೆ ಸ್ಫೂರ್ತಿ ಅಂತ ಯಾರು ಇದ್ದಾರೆ ಸರ್? ನಮ್ಮ ಈಗಿರೋ ನಮ್ಮ ಶಾಸಕರೇ ನಮಗೆ ಗುರುಗಳು ಅಂತ ಹೇಳ್ಬೋದು. ಸರ್, ಅಂದರೆ ನೀವು ಈಗ ಮುಂದೆ ಗ್ರಾಮ ಪಂಚಾಯತಿ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ, ಆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳಿ ಈಗ ನಾನು ಮತ್ತೆ ಗ್ರಾಮ ಪಂಚಾಯತಿಗೆ ನಿಂತ್ಕೊಳ್ಳೋ ಅಂತ ಯೋಚನೆಗಳಲ್ಲಿಲ್ಲ. ನಮ್ಮ ಶಾಸಕರ ಏನು ಅವರು ಹೇಳ್ತಾರೆ, ಅವರ ಇಚ್ಛೆ ಏನಿರ್ತದೆ ಅದ್ರ ಮೇಲೆ ನಾವು ಹೋಗ್ತೀವಿ. ಅವರ ಯಾವ ರೀತಿ ಶಾಸಕರ ಇಚ್ಛೆ ಇರ್ತದೆ ಅದ್ರಲ್ಲಿ ಅವರು ಏನು ಹೇಳ್ತಾರೆ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸರ್, ನೀವು ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ನಿಮ್ಮ ಕ್ಷೇತ್ರದ ಜನತೆ, ನಿಮ್ಮ ಊರಿನವರು, ನಿಮ್ಮ ಮುಖಂಡರು, ನಿಮ್ಮ ಪಕ್ಷದ ಮುಖಂಡರು ನಿಮ್ಮನ್ನು ಬೆಂಬಲಿಸಿ ಈ ಸ್ಥಾನಕ್ಕೆ ಬಂದಿರುವಂಥದ್ದು? ಹೌದು. ಕೊನೆಯದಾಗಿ ಅವರಿಗೆಲ್ಲ ಯಾವ ರೀತಿ ಒಂದು ಮಾತುಗಳನ್ನು, ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮೂರಿನ ಜನತೆಗೆ ಫಸ್ಟ್ ಹೇಳಬೇಕು, ಯಾಕಂದ್ರೆ ನನಗೆ ಅತಿ ಹೆಚ್ಚಿನ ಮಾತುಗಳಲ್ಲಿ ನನ್ನ ಗೆಲ್ಲಿಸಿದ್ರು.
ಯಾಕಂದ್ರೆ ನಮ್ಮ ಊರಿನಲ್ಲಿ ಇದುವರೆಗೂ ಯಾರು ಎಲೆಕ್ಷನ್ ಮಾಡಲಿಲ್ಲ, ಎಲ್ಲ ಇನಾಮಿನೇಷನ್ ಆಗ್ತಾ ಇತ್ತು. ಅಂಥದ್ರಲ್ಲಿ ನಾನು ರಾಜಕೀಯಕ್ಕೆ ಬಂದು ಅಲ್ಲಿ ಎಲೆಕ್ಷನ್ ನಿಂತಾಗ ಅವರು ನನಗೆ ಅತಿ ಹೆಚ್ಚಾಗಿ ಮತಗಳು ಕೊಟ್ಟು ನಾನು ಗೆಲ್ಲಿಸಿ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ ಅವರಿಗೆ. ಸರ್, ನಿಮ್ಮ ಗ್ರಾಮದಲ್ಲಿ ನೀವು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಗ್ರಾಮದ ನೈರ್ಮಲ್ಯ ಆಗಿರ್ಬೋದು, ಕೊಳಚೆ ಆಗಿರ್ಬೋದು, ಕಸ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾರಂತ? ನಾವು ಚರಂಡಿಗಳು ಮೊದಲನೇದು ನಾವು ಏನು ಊರಿನಲ್ಲಿ ರಸ್ತೆಗಳನ್ನೆಲ್ಲ ಸಿಸಿ ರೋಡ್ಗಳನ್ನ ಡೆವಲಪ್ ಮಾಡಿಸಿದ್ದೀವಿ. ಸಿಸಿ ರೋಡ್ಗಳು ಮಾಡಿಸಿ ಚರಂಡಿಗಳನ್ನೆಲ್ಲ ಕ್ಲೀನ್ ಆಗಿ ಮಾಡಿಸ್ತಾ ಇರ್ತೀವಿ. ಮತ್ತು ಇದು ಚರಂಡಿ ಬೀಚಿಂಗ್ ಪೌಡರ್ ಎಲ್ಲ ಹಾಕ್ಸಿ ಅದೆಲ್ಲ ಅದೆಲ್ಲ ರೆಡಿ ಮಾಡಿಸ್ತಾ ಇದೆ, ಅದೇನು ತೊಂದರೆ ಇಲ್ಲ. ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಡೆವಲಪ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಜನನೂ ಕೂಡ ಅದು ಅದ್ರ ಬಗ್ಗೆ ಒಳ್ಳೆ ಸಹಕಾರ ಕೊಡ್ತಾ ಇದೆ. ಆದರೆ ನಿಮ್ಮ ಒಂದು ಕ್ಷೇತ್ರದ ಜನತೆ ನಿಮ್ಮನ್ನು ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಒಂದು ಒತ್ತಾಯನ ನೀಡಿದ್ರೆ ನೀವು ಎಲೆಕ್ಷನ್ ಒತ್ತಾಯ ಮಾಡ್ತಾರೆ, ಬಟ್ ನಾನು ಆ ಲೆವೆಲಲ್ಲಿ ಇಲ್ಲ. ಈಗ ನಾನು ಗ್ರಾಮ ಪಂಚಾಯತಿಗೆ ಹೋಗುವಂಥ ಲೆವೆಲಲ್ಲಿ ಇಲ್ಲ, ಅದಕ್ಕೆ ನಾನು ಗ್ರಾಮ ಪಂಚಾಯತಿಗೆ ಹೋಗಲ್ಲ. ಮುಂದಿನ ಇದರಲ್ಲಿ ಏನೋ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ಬಟ್ ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆಗಲೂಬೋದು, ಆಗಲೂಬೋದು, ಹೇಳೋಕ್ಕಾಗಲ್ಲ. ಆದರೆ ಈಗ ನಿಮಗೆ ಈ ಗ್ರಾಮ ಈ ಬಾರಿಯ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ನಿಮ್ಗೆ ಯಾವ ರೀತಿಯಾದಂಥ ಒಂದು ಖುಷಿಯಾಗಿರ್ಬೋದಿಲ್ಲ, ಒಂದು ಕೆಲಸ ಕಡೆಗಳನ್ನು ಮಾಡಿಕೊಟ್ಟಿದೆ ಅನ್ನೋ ತೃಪ್ತಿ ಇದೆಯಾ ಸರ್? ನಮಗೆ ಒಂದು ಸಮಸ್ಯೆ ಏನಾಗಿತ್ತು ಅಂತಂದರೆ, ನನ್ನ ಎಲೆಕ್ಷನ್ ಆದಮೇಲೆ ನಮಗೆ ನಮ್ಮ ಪಾರ್ಟಿಯಿಂದ ಶಾಸಕರಾಗಿರಲಿಲ್ಲ, ಬೇರೆ ಪಾರ್ಟಿಯಿಂದ ಶಾಸಕರಾಗಿದ್ದರಿಂದ ನಮಗೇನು ಸೌಕರ್ಯಗಳು ಕೊಟ್ಟಿರಲಿಲ್ಲ. ಅವರು ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ರು. ಈಗ ನಮ್ಮದೇ ಆದಂಥ ಶಾಸಕರು ಬಂದಿದ್ದಾರೆ, ನಮ್ಮ ಪಾರ್ಟಿಯಿಂದ ಶಾಸಕರು ಬಂದಮೇಲೆ ನಮಗೆ ಏನು ಬೇಕಾದ್ರೂ, ನಾವಂತೂ ಭೇದ ಭಾವನೆ ಹಿಡಿದಿರ ನಮ್ಮ ಪಂಚಾಯತಿ ಪೂರ್ತಿ ಎಲ್ಲ ಮೆಂಬರ್ಗಳಿಗೂ ನಾವು ಸಹಕಾರ ಕೊಟ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಮೆಂಬರ್ಗಳು ಅಷ್ಟೇ ಈಗ ನಮಗೆ ಒಳ್ಳೆ ಸಹಕಾರ ಕೊಟ್ಕೊಂಡು ನಮ್ಮ ಹೇಳಿದ ಮಾತನ್ನು ಕೇಳಿಕೊಂಡು ಬರ್ತಾ ಇದ್ದಾರೆ. ಅದೇ ಒಂದು 4 ವರ್ಷದಲ್ಲಿ ನಿಮ್ಮ ಪಂಚಾಯತಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಆಗಿದೆ ಆಗಿದೆ ಸಾಕಷ್ಟು ಆಗಿದೆ ಆಗಿದೆ. ಸರ್, ಇಷ್ಟು ಹೊತ್ತು ತಮ್ಮ ಸಮಯವನ್ನು ಕಳೆದಿದ್ದಕ್ಕಾಗಿ ನಮ್ಮ 24x7 ಕರ್ನಾಟಕ.com ಮೂಲಕ ಧನ್ಯವಾದಗಳು. ನಮಸ್ತೆ. ನಮಸ್ತೆ.